ಕನ್ನಡಿ ಮಾಡ್ಸ್ಯಾನ ಬಾಚಿ ಅಂತಿದ್ದಿ ಚಿತ್ರ ಲಿಸ್ಟ್ನಾಗ ಇಲ್ಲ ಇಲ್ಲ ದೂರ ಪಡ್ತಾಳೆ ಅದಕ್ಕೆ ಹೆಚ್ಚಾದ ಅವಕಾಶಗಳೇ ಇಲ್ಲ. ಒಂದ್ಸರಿ ಹೆಚ್ಚು ಕಡಿಮೆ 5 ಜನ ಹೋಗಿ ಒಂದೇ ಸರಿ ನೋಡಕ್ ಸಾಧ್ಯ. ಒಂದು ಸರಿನಲ್ಲಿ ಅವರ ಒಂದು ಸಂಘಟನೆ ಮಾತ್ರ ಅವ್ರು ವ್ಯಕ್ತಪಡಿಸ್ಕೊಂಡು ರಸ್ತೆನೇ ಅಷ್ಟೊತ್ತಿಗೆ ಎಲ್ಲನೂ ಬೇಗ 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 ಮಾತಾಡಿಕೊಂಡು ಈಚೆ ಬಂದೇ ಬಿಡಬೇಕಾಗುತ್ತೆ. ನಾವು ಬೇರೆ ಅವಕಾಶನೇ ಇಲ್ಲ. ತಪ್ಪಿಕೊಂಡ್ರು ನನ್ನ ಹಾಕ್ತೀನಿ ಅವ್ರು ಪಶ್ಚಾತ್ತಾಪ ಅನ್ಭವಿಸ್ತೀನಿ. ಒಂದು ವೇಳೆ ಆ ಸ್ಮೃತಿ ನಮ್ಮತನ ಇಲ್ಲ, ನಾ ಒಂದು ಗಳಿಗೆನೆಲ್ಲ ಅದು ಕಳ್ಕೊಂಡಾಗ ಏನಾಗುತ್ತೆ, ಎಲ್ಲನೂ ಅಲ್ಲೋಲ ಕಲ್ಲೋಲ ಆಗುತ್ತೆ. ಕೆಲವು ಇನ್ನೂ ಹೊಡೆದ್ರೆ ಆಯಿತು ಪರವಾಗಿಲ್ಲ ಕ್ಷಮಿಸ್ಬಿಡಿ ನನ್ನ ಅಂತ ಕೇಳ್ಬಿಡ್ತು. ನಾವು ಕ್ಷಮೆ ಕೇಳಿದ್ರು, ನಾವು ಸಾಂತ್ವನ ಹಿಡಿದ್ರು, ನಾವೇನೇ ಕೊಟ್ಟರು ವಾಪಸ್ ಆ ಪ್ರಾಣನ ವಾಪಸ್ ಕೊಡೋಕ್ಕಾಗತ್ತಲ್ಲ ಸರ್. ದರ್ಶನ್ ಭೇಟಿ ಆಗ ಅದೊಂಥರ ನೋವು, ಇದು ಇನ್ನೂ ಭಯಂಕರವಾದ ನೋವು. ನಾನು ಜಾಗಿ ಉದ್ದಕ್ಕೂ ಹೋಗ್ತಾ ನನ್ನನ್ನೇ ನಾನು ಹಿಂಗೆ ಸುಧಾರಿಸ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ನ ತಲೆ ಬಿಟ್ಟು ಹೋಗಿದೆ. ಯಾರೋ ಅಜ್ಜಿ ಬೇರೆ ಇದ್ದಾರೆ, 99 ವಯಸ್ಸಿನ ಪಾಪ. ಆಮೇಲೆ ಇಲ್ಲ ರೀ, ಅವರನ್ನು ನೋಡ್ಕೊಳ್ಳೋಕ್ಕೆ ತಂದೆ ತಾಯಿ ಆಗಿದ್ದಾರೆ. ಇಲ್ವೇ ವೃದ್ಧರನ್ನ ನೋಡ್ಕೊಳ್ಳೋಕ್ಕೆ ಭಾರಿ ಕಷ್ಟ ಇದೆ. ಅದು ಕೈ ಕಟ್ಟಿಬಿಟ್ಟು ಅವ್ರನ್ನ ಮನಸ್ಸಲ್ಲಿ ಮನಸ್ಸಿರ್ತಾರೆ, ಕೆರ್ಕೊಂಡ್ಬಿಟ್ರೆ ಹುಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು ಅದೆಂಥ ನರಕ ಇರುತ್ತೆ. ಇದನ್ನೆಲ್ಲ ನೋಡ್ಕೊಳ್ಳೋಕೆ ಒಂದು ಜೀವ. ಆ ಜೀವ ಇವತ್ತಿಲ್ಲ. ಈ ಮನೇಲಿ ಇದ್ದಾಗ ಅವರು ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂದರೆ ಅವರು ವಯಸ್ಸಾಗಿದೆ. ಅದು ಭಾರಿ ದೊಡ್ಡ ವಿಷಯ. ಅದು ಯಾಕೆ ತಡ ಆಯ್ತು ಅದನ್ನೇ ಹೇಳಿದ್ದಾರೆ ಪಾಪ. ಅವ್ರಿಗೂ ಅವ್ರಿಗೆ ಗೊತ್ತಿಲ್ಲದೆ ಇರುವಂಥದ್ದು ನನಗೆ ಮಾತ್ರ ಹೇಳ್ತಾ ಇರುತ್ತೆ. ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ, ಇವ್ರದೇ ಸರಿ ಇವ್ರದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇನ್ನೂ ಗೊತ್ತಿಲ್ಲ ಯಾರು ಅಂತ ಗೊತ್ತಿಲ್ಲ. ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳೋದನ್ನು ಹೊರತಾಗಿ ನಾನು ಹೇಗೆ ಹೇಳ್ತಾಯಿದ್ದೆ, ಯಾರು ವರ್ಷನೂ ನೋಡಿದ್ರೆ ನೀವು ತೋರಿಸಿದ್ರು ಅಷ್ಟೇ ನೋಡಿದ್ರೆ. ಕಣ್ಣೀರು ಹಾಕ್ಬಿಡಣ, ಇಲ್ಲ ರೂಮಲ್ಲಿ ಕೂತ್ಕೊಂಬಿಡ, ಹತ್ಬಿಡಣ. ಆದರೆ ಯಾವತ್ತೂ ನಾವು ಈ ಕ್ರೋಧ, ಈ ದ್ವೇಷ, ವೈಮನಸ್ಯ, ಅಸೂಯೆ ಎಲ್ಲವನ್ನೂ ಬಿಟ್ಟು ನಾವು ಸ್ವಲ್ಪ ಅದೆಲ್ಲರೂ ಎಷ್ಟಕ್ಕೆ ಬೇಕೋ ನಾವು ಇದ್ಬಿಟ್ಟು ಅದಕ್ಕೆ ಕಡಿವಾಣ ಹಾಕೊಂಡು ನಾವು ಜೀವನ ಮಾಡಬೇಕು. ಸರಿ, ದರ್ಶನ್ ಅವ್ರ ಭೇಟಿ ನಂತರ ತಾವಿಲ್ಲಿ ಬಂದು ನಾನು 5ನೇ ತಾರೀಕು ಅವರಿಗೆ ಕರೆ ಮಾಡ್ತೀನಿ. 5, 4 3 ಸರಿಯಾಗಿ ಕೊಟ್ಟಿಲ್ಲ. 6 ಯಾವಾಗ ಕರೆ ಮಾಡಿದ್ವಿ, ನಾನು ಕರೆ ಮಾಡಿದಾಗ ನನ್ನ ವಾಯ್ಸ್ ಡ್ರಾಪ್ ಆಗಿದೆ. ನನಗೆ ಗೊತ್ತಿಲ್ಲ ನನ್ನ ಆರೋಗ್ಯ ಕೆಟ್ಟ. ಅವ್ರು ಅಣ್ಣ ಯಾಕೆ ಅಂತಾರೆ, ನಿಮ್ಮ ಗಂಟಲು ಸರಿ ಇಲ್ಲ ಅಣ್ಣ ಅಂತ ಹೇಳ್ಬಿಟ್ಟಿರ್ತೀರಿ. ಯಾಕಣ್ಣ ಏನಣ್ಣ, ಏನೋ ಇಲ್ಲ ಕಣಪ್ಪ, ಇದೀನಪ್ಪ ಅಷ್ಟೇ, ಇನ್ನು ಬೇಜಾರ ಕೂತ್ಕೊಂಡಿರ್ತೀನಿ ಮನೇಲಿ ಹೇಳ್ತಾ ಇದ್ದೀನಿ. ಯಾಕಪ್ಪ ನೀನು ಇಲ್ಲೇ ಇದೆ, ಹೋಗೋದ ನಾವು ಮೆಡ್ರಾಸ್ಗೆ ಹೋಗ್ಬಿಡ್ಬೋದಲ್ಲ, ನೀನು ನೆಮ್ಮದಿ ಆಗಿರ್ಬೋದು, ಒಂದು ವಾರ ಇದ್ಬಿಟ್ಬಪ್ಪ ನಾವು ತೋರಿಸ್ತೀನಿ. ಮನೇಲಿ ಹೇಳ್ಬಿಟ್ಟು ಮೇಲೆ ಅಡುಗೆ ಮಾಡಿಸಿದ್ವಿ, ಯಾಕಣ್ಣ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಹೇಳಿ. ಅಷ್ಟೊತ್ತಿಗೆ 7ನೇ ತಾರೀಕು 8ನೇ ತಾರೀಕು ಸರ್ಜರಿ ಆಗುತ್ತೆ. ಬೆಳಗ್ಗೆ ಥರ ಇದು ಸರ್ಜರಿ, ಮೇಜರ್ ಸರ್ಜರಿ ನಡೆದೋಗಿರೋ ಪರಿಣಾಮ ಪ್ರತಿಫಲ ಇದು.
ಪ್ರಾಣನ ಕಳ್ಕೊಂಡು ಮನೆಗೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಜೀವನ ಕಳ್ಕೊಂಡು ನಾ ಕುಟುಂಬ ಪರಿತಪ್ಪೇ ನೋಡ್ತಾ ಇದ್ದೆ. ಕಳ್ಳು ಸುತ್ತಕೊಂಡೋಗುತ್ತೆ. ಜೀವನದಲ್ಲಿ ಮನುಷ್ಯ ಹೇಗೆ ಬಾಳ್ಬೇಕು, ಹೇಗೆ ನಡ್ಕೋಬೇಕು, ಯಾವ ಒಂದು ದಿಕ್ಕಿಗೆ ಮಾನವೀಯತೆ ಸಾಕ್ತಾ ಇದೆ, ನಮ್ಮದು ಮನುಷ್ಯತ್ವ ಸಾಕ್ತಾ ಇದೆ. ನಾವು ಹೆಚ್ಚು ಕಡಿಮೆ ಮನುಷ್ಯರು ಮನುಷ್ಯರು ಅಂತೀವಿ, ಆದರೆ ನಾವು ಮನುಷ್ಯತ್ವ ಉಳ್ಳ ಮನುಷ್ಯರಾಗಿದ್ದೀವ ಅಂತ ನಾವೇ ನಮ್ಮನ್ನೇ ಮುಟ್ಟು ನೋಡ್ಕೋಬೇಕಾದ ಪರಿಸ್ಥಿತಿ ಕಾಲ ಬಂದಿತ್ತು. ಅದಕ್ಕೆ ಜೀವನ ಇಡೀ ಸಂಪಾದನೆ ಅಂತ ಅಲ್ವೇ ಇಲ್ಲ, ಜೀವನ ಇಡೀ ಹೆಸರೂ ಅಲ್ವೇ ಇಲ್ಲ, ಜೀವನ ಇಡೀ ಈ ಜೀವಗಳ ಬಗ್ಗೆ ನಾವು ಕಾಳಜಿ ತಗೊಂಡು ಬದುಕುವಂಥ ಬದುಕೇ ಜೀವನ. ಪ್ರತಿಯೊಂದು ಬದುಕಲ್ಲೂ ಜೀವ ಇದೆ. ಜೀವರಾಶಿಗಳನ್ನ ನಾವೇ ಯಾವುದೋ ಒಂದು ರೂಪದಲ್ಲಿ ಭಗವಂತ ತಂದೆ ತಾಯಿಯಾಗಿ ಸೃಷ್ಟಿ ಮಾಡಿಬಿಟ್ಟಿರ್ತಾರೆ. ಇನ್ನೊಂದು ಮಗು ಜೋಪಾನವಾಗಿ ಬೆಳಿಬೇಕು, ಬಾಳ್ಬೇಕು, ಬೆಳಗಬೇಕು ಅನ್ನುವಂಥ ಆಸೆನ ಬೆಳೆಸ್ತಾರೆ. ಇಲ್ಲೋ ಒಂದು ಅತ್ಯಾತುರ್ಯ, ಇಲ್ಲೋ ಒಂದು ಕೆಟ್ಟ ಸಮಯ, ಇಲ್ಲೋ ಒಂದು ಒಳ್ಳೆಯದು, ಇಲ್ಲೋ ಒಂದು ಕೆಟ್ಟದು. ಈ ಕೆಟ್ಟದು ಜಾಸ್ತಿ ಆದಾಗ ಇಂಥ ಪರಿಸ್ಥಿತಿಗಳು ಬಂದಿರ್ತವೆ. ಆಚಾರಕ್ಕೆ ಹೆಚ್ಚಾದ ಅವಕಾಶಗಳೇ ಇಲ್ಲ. ಒಂದು ಸರಿ ಹೆಚ್ಚು ಕಡಿಮೆ 5 ಜನ ಹೋಗಿ ಒಂದೇ ಸರಿ ನೋಡೋಕ್ಕೆ ಸಾಧ್ಯ. ಒಂದು ಸರಿನಲ್ಲಿ ಅವರ ಒಂದು ಸಂಘಟನೆ ಮಾತ್ರ ಅವ್ರು ವ್ಯಕ್ತಪಡಿಸ್ಕೊಂಡು ರಸ್ತೆನೇ ಅಷ್ಟೊತ್ತಿಗೆ ಎಲ್ಲನೂ ಬೇಗ ಮಾತಾಡಿಕೊಂಡು ಮುಂಚೆ ಬಂದೇ ಬಿಡಬೇಕಾಗುತ್ತೆ. ನಾವು ಬೇರೆ ಅವಕಾಶನೇ ಇಲ್ಲ. ತಪ್ಪಿಕೊಂಡ್ರು ನನ್ನ ಆಗ್ತೀನಿ, ಅವ್ರು ಪಶ್ಚಾತ್ತಾಪ ಅನ್ಭವಿಸ್ಕೊಂತೀವಿ. ಒಂದು ಅದೇ ಆ ಸ್ಮೃತಿ ನಮ್ಮತನ ಇಲ್ಲ. ನಾವು ಒಂದು ಗಡಿಗೆನಲ್ಲಿ ಅದು ಕಳ್ಕೊಂಡಾಗ ಏನಾಗುತ್ತೆ, ಎಲ್ಲನೂ ಅಲ್ಲೋಲು ಕಲ್ಲೋಲು ಆಗುತ್ತೆ. ಕೆಲವು ಇನ್ನೂ ಹೊಡೆದ್ರೆ ಆಯಿತು ಪರವಾಗಿಲ್ಲ ಕ್ಷಮಿಸ್ಬಿಡಿ ನನ್ನ ಅಂತ ಕೇಳ್ಬಿಡ್ತು. ನಾವು ಕ್ಷಮೆ ಕೇಳಿದ್ರು, ನಾವು ಸಾಂತ್ವನ ಹಿಡಿದ್ರು, ನಾವೇನೇ ಕೊಟ್ಟರು ವಾಪಸ್ ಆ ಪ್ರಾಣನ ವಾಪಸ್ ಕೊಡೋಕ್ಕಾಗತ್ತಲ್ಲ. ಸರ್ ದರ್ಶನ್ ಭೇಟಿ ಆಗಲ್ಲ, ಅದೊಂಥರ ನೋವು. ಇದು ಇನ್ನೂ ಭಯಂಕರವಾದ ನೋವು. ನಾನು ಜಾಗಿ ಉದ್ದಕ್ಕೂ ಹೋಗ್ತಾ ನನ್ನನ್ನೇ ನಾನು ಹಿಂಗೆ ಸುಧಾರಿಸ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ನ ತಲೆ ಬಿಟ್ಟು ಹೋಗಿದೆ. ಯಾರೋ ಅಜ್ಜಿ ಬೇರೆ ಇದ್ದಾರೆ, 99 ವಯಸ್ಸು ಬರೋ ಪಾಪ. ಆಮೇಲೆ ಇಲ್ಲ ರೀ, ಅವರನ್ನು ನೋಡ್ಕೊಳ್ಳೋಕ್ಕೆ ತಂದೆ ತಾಯಿಯಾದ್ರೆ ಇದ್ದಾರೆ. ಇಲ್ಲವೇ ವೃದ್ಧರನ್ನ ನೋಡ್ಕೊಳ್ಳೋಕ್ಕೆ ಭಾರಿ ಕಷ್ಟ ಇದೆ. ಅದು ಕೈ ಕಟ್ಟುಬಿಟ್ಟು ಅವ್ರನ್ನ ಮನಸ್ಸಲ್ಲಿ ಮನಸ್ಸಿರ್ತಾರೆ, ಕೆರ್ಕೊಂಬಿಟ್ರೆ ಹುಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು ಅದೆಂಥ ನರಕ ಇರುತ್ತೆ. ಇದನ್ನೆಲ್ಲ ನೋಡ್ಕೊಳ್ಳೋಕೆ ಒಂದು ಜೀವ. ಆ ಜೀವ ಇವತ್ತಿಲ್ಲ. ಈ ಮನೇಲಿ ಇದ್ದಾಗ ಅವರು ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂದರೆ ಅವರು ವಯಸ್ಸಾಗಿದೆ. ಅದು ಭಾರಿ ದೊಡ್ಡ ವಿಷಯ. ಅದು ಯಾಕೆ ತಡ ಆಯ್ತು ಬಾಳ್ಬೇಕು? ನಮ್ಮ ಸುತ್ತ ನಮ್ಮ ಮಾಧ್ಯಮ ಇದೆ, ಎಲ್ಲನೂ ಇದೆ. ಅವರು ಮಾಧ್ಯಮ ಮಿತ್ರರಾಗ್ತಾರೆನೇ ಹೊರತು ಮಾಧ್ಯಮ ಶತ್ರುಗಳು ಯಾವತ್ತೂ ಯಾರಿಗೂ ಆಗೋದಿಲ್ಲ. ಖಂಡಿತ ನೀವು ತಿದ್ದಿ ಬುದ್ಧಿ ಹೇಳುವಂಥದ್ದನ್ನ ನಾವು ತಿಳ್ಕೊಂಡು ಜೀವನದಲ್ಲಿ ಅನುಸರಿಸ್ಕೊಂಡು ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನುವಂಥ ಒಳ್ಳೆಯ ಸೌಹಾರ್ದ ಭಾವನೆಯಲ್ಲಿ ನಾವು ಜೀವನ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದೇ ಇದು ದೊಡ್ಡ ಪಾಠ ನನಗೆ. ಮತ್ತೆ ಇಂಥ ಪಾಠಗಳು ಆದರೆ ಬೇಡ ಜೀವನದಲ್ಲಿ ಅಂತ ನಾನು ಭಗವಂತನ ಕೈ ಬೇಡ ಮುಟ್ಕೋತಾ ಇದ್ದೀನಿ. ಸರಿಯಾಗಿ.